ಫಲಿತಾಂಶದ ಹೊತ್ತಲ್ಲೇ ಕಾಂಗ್ರೆಸ್ಗೆ ವಾಲ್ಮೀಕಿ ಹಗರಣದ ಕಂಟಕ ಎದುರಾಗಿದೆ. ಕಾಂಗ್ರೆಸ್ಗೆ ತಲೆನೋವಾಗಿದೆ. ಎಸ್ಟಿ ನಿಗಮದ ಹಣ ವರ್ಗಾವಣೆ ಪ್ರಕರಣ, ಈ ಬಗ್ಗೆ ಶಾಸಕಾಂಗ ಸಭೆಯ ಬಳಿಕ ಹಿರಿಯ ಸಚಿವರ ಜೊತೆ ಸಿಎಂ ಸಭೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಸಚಿವರುಗಳ ಜೊತೆ ಮುಖ್ಯಮಂತ್ರಿಗಳ ಮೀಟಿಂಗ್. ಒಂದು ಗಂಟೆಗೂ ಹೆಚ್ಚು ಕಾಲ ಎಸ್ಟಿ ನಿಗಮದ ಅಕ್ರಮದ ಬಗ್ಗೆ ಸಿಎಂ ಚರ್ಚೆ ನಡೆಸಿದ್ದು. ನಾಗೇಂದ್ರ ಬಗ್ಗೆ ಹಿರಿಯ ಸಚಿವರ ಅಭಿಪ್ರಾಯವನ್ನು ಪಡೆದಿದ್ದಾರೆ ಸಿಎಂ ಮತ್ತು ಡಿಸಿಎಂ. ನಾಗೇಂದ್ರ ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಿ ಅಂತಿದ್ದಾರೆ ಸಚಿವರು. ನಾಗೇಂದ್ರ ಸಂಪುಟದಿಂದ ಕೈ ಬಿಡುವ ಜವಾಬ್ದಾರಿ ಈಗ ಸಿಎಂ ಡಿಸಿಎಂ ಹೆಗಲೇರಿದೆ. ಎಸ್ಟಿ ಅಭಿವೃದ್ಧಿ ನಿಗಮದ ಸಚಿವ ನಾಗೇಂದ್ರ ತಲೆದಂಡ ಬಹುತೇಕ ಫಿಕ್ಸ್. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾದ. 6 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಈ ಹಗರಣಕ್ಕೆ ಯಾರು ಕಾರಣ, ತನ್ನ ಸಾವಿಗೆ ಯಾರು ಕಾರಣ ಅನ್ನೋದನ್ನ ಬರೀತ, ಸಚಿವರ ಮೌಖಿಕ ಆದೇಶದ ಮೇರೆಗೆ ಇದೆಲ್ಲ ನಡೀತು ಅನ್ನೋದನ್ನ ಉಲ್ಲೇಖಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಸಚಿವ ನಾಗೇಂದ್ರ ತಲೆದಂಡ ಬಹುತೇಕ ಫಿಕ್ಸ್. ಎಸ್ಐಟಿ ವರದಿಗೆ ಮುನ್ನ ನಾಗೇಂದ್ರ ರಾಜೀನಾಮೆ ಪಡಿತ ಹಗರ್ ಸರ್ಕಾರ. 187 ಕೋಟಿ ಹಣ ವರ್ಗಾವಣೆಯ ಪ್ರಕರಣ ಇದು. ಎಸ್ಐಟಿ ತನಿಖೆ ವೇಳೆ ಎಂಡಿ ಪದ್ಮನಾಭ್ ನಾಗೇಂದ್ರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಸಚಿವರ ಸೂಚನೆಯ ಮೇರೆಗೆ ಖಾತೆ ತೆರೆಯಲಾಗಿತ್ತು ಅಂದಿದ್ದಾರಂತೆ. ಶಾಸಕಾಂಗ ಸಭೆಯಲ್ಲಿ ಸಿಎಂ ಮುಂದೆ ಸಚಿವರಿಂದ ಇದರ ಬಗ್ಗೆ ಪ್ರಸ್ತಾಪ. ಹೈಕಮಾಂಡ್ ಗಮನಕ್ಕೆ ತಂದು ನೀವಿಬ್ಬರು ತೀರ್ಮಾನ ತೆಗೆದುಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಉಳಿದ ಸಚಿವರುಗಳು ಸಲಹೆ ಕೊಟ್ಟಿದ್ದಾರೆ. ನಾಗೇಂದ್ರರನ್ನ ಸಂಪುಟದಿಂದ ಕೈಬಿಡುವ ಜವಾಬ್ದಾರಿಯನ್ನ ಸಿಎಂ ಡಿಸಿಎಂಗೆ ಬಿಟ್ಟಿದ್ದು ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಈಗ ಸಿಎಂ ಡಿಸಿಎಂ ಏನ್ ನಿರ್ಧಾರಕ್ಕೆ ಬರ್ತಾರೆ? ಶಾಸಕಾಂಗ ಸಭೆಯಲ್ಲಿ ಸಿಎಂ ಮುಂದೆ ಪ್ರಸ್ತಾಪ ಆಯಿತು. ಎಸ್ಐಟಿ ತನಿಖೆಯ ವೇಳೆ ಎಂಡಿ ಪದ್ಮನಾಭ್ ಅವರು ಕೂಡ ನಾಗೇಂದ್ರ ಹೆಸರು ಪ್ರಸ್ತಾಪಿಸ್ತಾರಂತೆ. ವ್ಯವಸ್ಥಾಪಕ ನಿರ್ದೇಶಕರು ಪದ್ಮನಾಭ್. ಶಾಸಕಾಂಗ ಸಭೆಯಲ್ಲಿ ಸಿಎಂ ಮುಂದೆ ಸಚಿವರುಗಳು ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಸಚಿವರ ಸೂಚನೆಯ ಮೇರೆಗೆ ಖಾತೆ ತೆರೆಯಲಾಗಿತ್ತು ಅಂತ ಎಸ್ಐಟಿ ತನಿಖೆಯ ವೇಳೆ ಎಂಡಿ ಪದ್ಮನಾಭ್ ನಾಗೇಂದ್ರ ಹೆಸರನ್ನ ಪ್ರಸ್ತಾಪಿಸಿ ನುಡಿದಿದ್ದಾರೆ. ಇದು ಈಗ ನಾಗೇಂದ್ರ ಕುರ್ಚಿಗೆ ಕುತ್ತು ತರ್ತಾ ಇದೆ. ಹೈಕಮಾಂಡ್ ಗಮನಕ್ಕೆ ಇದನ್ನ ತಂದು ನೀವಿಬ್ಬರು ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ ಅಂತ ಸಿಎಂ ಡಿಸಿಎಂಗೆ ಉಳಿದ ಸಚಿವರುಗಳ ಸಲಹೆ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಸಚಿವ ನಾಗೇಂದ್ರ ತಲೆದಂಡ ಫಿಕ್ಸ್. ಕುತೂಹಲ ಮೂಡ್ತಾ ಇದೆ. ಎಸ್ಐಟಿ ವರದಿಗೂ ಮುನ್ನವೇ ನಾಗೇಂದ್ರ ರಾಜೀನಾಮೆಯನ್ನು ಸರ್ಕಾರ ಪಡೆಯಲಿದೆಯಾ? ಎಸ್ಟಿ ನಿಗಮದ ಅಕ್ರಮದ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡಲಿದ್ದು. ಸಚಿವ ನಾಗೇಂದ್ರ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಕೈವಾಡ ಇರುವಂತಹ ಶಂಕೆ ಇದೆ ಎನ್ನುವ ಮಾತುಗಳೇನ್ ಕೇಳಿಬರ್ತಾ ಇದೆ. ಇದು ಈಗ ಸಿಎಂಗೆ ಒತ್ತಡ ಹೇರ್ತಾ ಇದೆ. ಸಿಎಂ ಹಾಗಿದ್ರೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡಿತಾರ? ತಲೆದಂಡ ಫಿಕ್ಸ್. ಭಾರಿ ದೊಡ್ಡ ಹಗರಣ ಇದು. ವಾಲ್ಮೀಕಿ ನಿಗಮದಲ್ಲಾದಂತೂ 187 ಕೋಟಿ ಹಣ ವರ್ಗಾವಣೆಯ ಪ್ರಕರಣ ಇದು. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಅಂತ ನಿರ್ಧಾರ ತೆಗೆದುಕೊಂಡು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲ, ಈಗ ತನಿಖೆ ವೇಳೆ ಯಾರ ವಿರುದ್ಧ ಆರೋಪ ಕೇಳಿ ಬಂದಿದೆಯೋ ಪದ್ಮನಾಭ್ ಕೂಡ ನಾಗೇಂದ್ರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್, ಈಗ ಸಂಪರ್ಕದಲ್ಲಿದ್ದಾರೆ. ಶರತ್, ಸಚಿವ ನಾಗೇಂದ್ರ ವಿರುದ್ಧ ಏನ್ ಕ್ರಮ ಆಗುತ್ತೆ ಎನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಅದರಲ್ಲೂ ಕೂಡ ಎಸ್ಐಟಿ ತನಿಖೆ ವೇಳೆ ಪದ್ಮನಾಭ್ ನಾಗೇಂದ್ರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದು ಈಗ ಮತ್ತಷ್ಟು ಒತ್ತಡ ಹೇರ್ತಾ ಇದೆಯಾ ಸಿಎಂ ಡಿಸಿಎಂ ಮೇಲೆ? ನಾಗೇಂದ್ರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆಯಾ? ಉಳಿದ ಸಚಿವರುಗಳ ಅಭಿಪ್ರಾಯಗಳು ಯಾವ ರೀತಿ ವ್ಯಕ್ತ ಆಗ್ತಾ ಇದೆ, ಏನ್ ನಿರ್ಧಾರ ಆಗಬಹುದು?
ಖಂಡಿತ ಪ್ರತಿಮಾ, ಸಚಿವ ನಾಗೇಂದ್ರ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿರುವಂಥದ್ದು. ಕೂಡಲೇ ಕ್ರಮಕ್ಕೆ ಆಗ್ರಹಿಸ್ತಾ ಇದೆ ಬಿಜೆಪಿ. ಇದನ್ನು ಸಿಬಿಐಗೆ ಹೋಯಿಸಬೇಕು, ಇಲ್ಲಾಂದರೆ ರಾಜೀನಾಮೆಯನ್ನು ಪಡಿಬೇಕು ಅಂತ ಆಗ್ರಹಿಸ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರ ಫಸ್ಟು CIDಗೆ ಕೊಡ್ತು ಈ ಪ್ರಕರಣವನ್ನು, ತದನಂತರ SIT ಕೊಡ್ತು. ಆದಾಗ್ಯೂ ಕೂಡ ಭಾಳಷ್ಟು ಒತ್ತಡ ಕೇಳಿಬರ್ತಾ ಇದೆ. ಸ್ವಪಕ್ಷದಿಂದನೂ ಕೂಡ ಒತ್ತಡಕ್ಕೆ ಬರೋಕ್ಕೆ ಶುರುವಾಗಿದೆ. ಏಕೆಂದರೆ ಸಾಕಷ್ಟು ಕಡೆ ಮುಜುಗರ ಆಗ್ತಾ ಇದೆ ನಾಗೇಂದ್ರ ಮೇಲೆ. ನಮ್ಮ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿದೆ, ನಿಗಮದಲ್ಲಿದ್ದಂಥ ಹಣ ಕೋಟಿಗಟ್ಟಲೆ ಹಣ ಬೇರೆ ಕಡೆ ವರ್ಗಾವಣೆ ಆಗಿದೆ ಅಂದರೆ ಹೇಗೆ ಅನ್ನೋದಂಥದ್ದು ಸಾಕಷ್ಟು ಪ್ರಶ್ನೆಯನ್ನು ಕೆಲ ಸಚಿವರ ಕಡೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ CLP ಸಭೆ ಆದ ನಂತರ ತುರ್ತಾಗಿ ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿಗಳು ಹಿರಿಯ ಸಚಿವರ ಜೊತೆ ಒಂದಿಷ್ಟು ಸಭೆಯನ್ನು ಮಾಡ್ತಾರೆ, ಒಂದಿಷ್ಟು ಅಭಿಪ್ರಾಯವನ್ನು ಹಿರಿಯ ಸಚಿವರಿಂದ ತೆಗೆದುಕೊಳ್ತಾರೆ. ಈ ಕ್ಷಣದಲ್ಲಿ ಅಂದರೆ ಈಗ ಏನು ನಾವು ಕ್ರಮ ಕೈಗೊಳ್ಬೋದು ಅಂತ, ಏಕೆಂದರೆ ತಕ್ಷಣದಿಂದ ನಿರ್ಧಾರ ತೆಗೆದುಕೊಂಡ್ರು ಅಂತ ಹೇಳ್ತಾರೆ. ಈಗಾಗಲೇ ನಾಗೇಂದ್ರ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ನನ್ನ ಪಾತ್ರ ಇಲ್ಲ ಅಂತ ಹೇಳಿದರು. ಆದರೆ CID ರಿಪೋರ್ಟ್ ಇರುವ CID ತನಿಖೆ ಆಗ್ತಾ ಇರುವಾಗಲೇ ಒತ್ತಡ ಹೆಚ್ಚಾಗ್ತಾ ಇರೋ ನೆಲೆಯಲ್ಲಿ SIT ರಚನೆ ಮಾಡ್ತಾರೆ. SIT ಕೂಡ ಅಚ್ಚರಿಯ ಬೆಳವಣಿಗೆಗಳಾಗುತ್ತೆ. ಅಲ್ಲಿರುವಂಥ ಕೆಲ ಅಧಿಕಾರಿಗಳು ಕೂಡ ಸಚಿವರ ಹೆಸರನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲೇ ನಿನ್ನೆ ತಡರಾತ್ರಿ CM ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಸೇರಿದಂತೆ ಕೆಲ ಹಿರಿಯ ಸಚಿವರನ್ನು ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಒಂದಿಷ್ಟು ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ. ಅಲ್ಲಿರುವಂಥ ಕೆಲ ಹಿರಿಯ ಸಚಿವರು ಕೂಡ CMಗೆ CM ಮತ್ತು DCM ಅವರ ಹೆಗಲಿಗೆ ಹಾಕಿದ್ದಾರೆ, ನೀವು ಏನು ಕ್ರಮ ಕೈಗೊಂಡ್ರು ನಾವು ಅದಕ್ಕೆ ಒಪ್ತೇವೆ ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಏಕೆಂದರೆ ಇಲ್ಲಿ ಯಾರೇ ತಪ್ಪಾಗಿದ್ದರೂ ರಕ್ಷೆ ಮಾಡುವ ಪ್ರಶ್ನೆಯೇ ಇಲ್ಲ. ಒಂದು ವೇಳೆ ಸಚಿವರೇ ತಪ್ಪು ಮಾಡಿದ್ದಾರೆ ಅಂದರೂ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಿ, ಅದು ನಿಮಗೆ ಬಿಟ್ಟದ್ದು. ಹಾಗೆ ಇದನ್ನು ನೀವು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಹೈಕಮಾಂಡ್ ನಾಯಕರ ಗಮನಕ್ಕೂ ತಗೊಂಬಣ್ಣಿ, ಅವ್ರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನೋ ಅಭಿಪ್ರಾಯವನ್ನು ಎಲ್ಲ ಹಿರಿಯ ಸಚಿವರುಗಳು ಕೂಡ 10ಕ್ಕೂ ಹೆಚ್ಚು ಜನ ಹಿರಿಯ ಸಚಿವರು ನಿನ್ನೆ ಮುಖ್ಯಮಂತ್ರಿಗಳು ಕರೆದಂಥ ಸಭೆಯಲ್ಲಿ ಭಾಗಿಯಾಗಿದ್ದರು. ಅವರೆಲ್ಲರೂ ಕೂಡ CM ಮತ್ತು DCM ಹೆಗಲಿಗೆ ಹಾಕಿದ್ದಾರೆ. ಆದರೆ ನೀವು ತೆಗೆದುಕೊಳ್ಳುವ ನಿರ್ಧಾರವನ್ನು ಹೈಕಮಾಂಡ್ ಗಮನಕ್ಕೆ ತೊಗೊಂಬಂದು ನಿರ್ಧಾರ ತೆಗೆದುಕೊಳ್ಳಿ ಅನ್ನೋ ಒಂದು ಸಲಹೆಯನ್ನು ಕೂಡ CM DCMಗೆ ಎಲ್ಲ ಹಿರಿಯ ಸಚಿವರು ಕೊಟ್ಟಿದ್ದಾರೆ. ಇದೀಗ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳು ಮತ್ತು DCM DK ಶಿವಕುಮಾರ್ ಸೇರಿದಂತೆ ಇನ್ನೊಂದು ಸುತ್ತಿನ ಸಭೆಯ ಬಳಿಕ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಏಕೆಂದರೆ ಈಗಾಗಲೇ ಈ 10 ಕೋಟಿಗೂ ಹೆಚ್ಚು ವರ್ಗಾವಣೆ ಆದಂಥ ಸಂದರ್ಭದಲ್ಲಿ RBI ರೂಲ್ಸ್ ಪ್ರಕಾರ ಅದು CBI ತನಿಖೆ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಎಲ್ಲಿ CBI ಮಧ್ಯಪ್ರವೇಶ ಮಾಡೋಕ್ಕಿಂತ ಮುಂಚೆನೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಅನ್ನೋಂಥ ಪ್ರಶ್ನೆ ಎದುರಾಗಿದೆ. ಇದರ ನಡುವೆ BJPಯು ಕೂಡ ಇನ್ನು 6ನೇ ತಾರೀಕು ತನಕ ಏನೋ ಗಡುವನ್ನು ಕೊಟ್ಟಿದೆ, ತದನಂತರ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಮಾಡಬಹುದು ಅನ್ನೋದಕ್ಕೋಸ್ಕರ ನಿನ್ನೆ ಹಿರಿಯ ಸಚಿವರ ಅಭಿಪ್ರಾಯವನ್ನು ಪಡ್ಕೊಂಡಿದೆ. ಇದೀಗ SIT ತನಿಖೆ ವೇಳೆಯೂ ಕೂಡ ಕೆಲ ಅಧಿಕಾರಿಗಳು ಕೂಡ ಸಚಿವ ನಾಗೇಂದ್ರ ಅವರ ಹೆಸರು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಯಾವ ರೀತಿ ತೀರ್ಮಾನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳು ಕೂಡ ಈಗಲೂ ಕೂಡ ಪಡ್ಕೊಳ್ತಾ ಇದೆ. ಅತಿ ಶೀಘ್ರದಲ್ಲೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ CM ಬರುವಂಥ ಸಾಧ್ಯತೆ ಇದೆ. ಗೊತ್ತಿಲ್ಲ ಅದು ಯಾವ ರೀತಿ ತೀರ್ಮಾನ ಆಗಿರುತ್ತೋ ಅಂತ. ಒಂದು ವೇಳೆ ಒಂದು ಸ್ಪಷ್ಟ ನಿಲುವು ತಲೆದಂಡನೇ ಆಗಿದ್ದರೆ 2-3 ದಿನಗಳಲ್ಲಿ ಅಥವಾ ರಿಸಲ್ಟ್ ಬರೋದ್ರೊಳಗೆ ಅಥವಾ ರಿಸಲ್ಟ್ ಬಂದಾದಮೇಲೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನೊಂದು ಮೂಲಗಳ ಪ್ರಕಾರ ಅವಸರ ಬೇಡ, ನಾವು ರಚನೆ ಮಾಡಿರುವಂಥ SIT ರಿಪೋರ್ಟ್ ಬರಲಿ, SIT ರಿಪೋರ್ಟ್ ಬಂದ ಮೇಲೆ ನಾವು ಒಂದು ತೀರ್ಮಾನ ಕೈಗೊಳ್ಳೋಣ ಅನ್ನೋ ಒಂದು ಸಲಹೆಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲೇ ಒಂದಿಷ್ಟು ಚರ್ಚೆಗಳು ಸಭೆಗಳು ಕೂಡ ಈಗ ಮುಂದುವರೆದಿದೆ. ಇವತ್ತು ಅಥವಾ ನಾಳೆ ಹೈಕಮಾಂಡ್ ಗಮನಕ್ಕೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ತೆಗೆದುಕೊಂಡು ಬಂದು ಅಲ್ಲಿ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅಂತ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಯಾವ ರೀತಿ ಬಗೆಹರಿಸಬೇಕು ಅನ್ನೋದಂತ ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ನಿಜ ಶರತ್, ಈಗ ಕಾದ್ರೂ ಕಷ್ಟ ತಕ್ಷಣ ಕ್ರಮ ತೆಗೆದುಕೊಂಡ್ರೂ ಕಷ್ಟ ಎನ್ನುವಂತಹ ಪರಿಸ್ಥಿತಿ ಸರ್ಕಾರದ, ಯಾಕಂದ್ರೆ ಬಹಳ ದೊಡ್ಡ ಮುಜುಗರವನ್ನು ತಂದಿಟ್ಟಿರುವಂತಹ ಪ್ರಕರಣ ಇದು. ಸಚಿವರ ಬಗ್ಗೆ ಕೇವಲ ಮೃತ ಅಧಿಕಾರಿ ಆರೋಪಿಸ್ತಾ ಇರೋದಷ್ಟೇ ಅಲ್ಲ, ಈಗ SIT ತನಿಖೆಯನ್ನು ಎದುರಿಸ್ತಾ ಇರುವಂತಹ ಅಧಿಕಾರಿಗಳು ಕೂಡ ಆ ಹೆಸರನ್ನು ಉಲ್ಲೇಖಿಸ್ತಾ ಇದ್ದಾರೆ. ಸಚಿವರುಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ CM DCM ಮೇಲೆ. ಜೊತೆಗೆ ಇತ್ತ CBI ಏನಾದರೂ ಪ್ರವೇಶಿಸಿದೆ ಆದರೆ ಆಗ ಕ್ರಮ ಆಗೋದಾದರೆ ಮುಜುಗರ ಮತ್ತಷ್ಟು ಜಾಸ್ತಿ ಆಗುತ್ತೆ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ. ಹಾಗಾಗಿ ಶೀಘ್ರ ನಿರ್ಧಾರ ಆಗಬೇಕಾದಂತಹ ಪರಿಸ್ಥಿತಿ, ಅಂತಹದೊಂದು ಒತ್ತಡ ಈಗ CM ಮೇಲಿದೆಯಾ ಅಂತ.
ಖಂಡಿತ ಒತ್ತಡ ಸಾಕಷ್ಟು ಇದೆ, ಎಲ್ಲ ಕಡೆಯಿಂದನೂ ಕೂಡ ಇದೆ. ಸ್ವಪಕ್ಷೀಯ ಕೆಲ ಶಾಸಕರು ಮತ್ತು ಸಚಿವರು ಕೂಡ ಇದನ್ನೇ ಹೇಳ್ತಾ ಇರುವಂಥದ್ದು, ನಮಗೆ ಮುಂದೆ ಆಗುವಂಥ ಮುಜುಗರವನ್ನು ತಪ್ಪಿಸ್ಕೊಳ್ಳೋಕ್ಕೆ ಈಗಲೇ ಕ್ರಮ ಕೈಗೊಳ್ಳಿ ಎಂಬ ಒಂದಿಷ್ಟು ಸಲಹೆ ಕೂಡ ಬರ್ತಾ ಇದೆ. ಇನ್ನೊಂದು ಕಡೆ ವಿಪಕ್ಷಗಳು ಕೂಡ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ, ಧರಣಿ ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲೇ ಒಂದಿಷ್ಟು ತುರ್ತಾಗಿ ಸಭೆಗಳನ್ನು ಕರೆದು ಅಭಿಪ್ರಾಯಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ SIT ತನಿಖೆ ವೇಳೆ ಈಗ ಬಂಧಿತ ಆರೋಪಿಗಳು ವಿಚಾರಣೆ ನಡೆಸುತ್ತಾ ಇರುವಂಥ ಅಧಿಕಾರಿಗಳಿಂದ ಒಂದಿಷ್ಟು ಮಾಹಿತಿಗಳು ಬರ್ತಾ ಇರುವಂಥದ್ದು ಸರ್ಕಾರಕ್ಕೆ ಇನ್ನೂ ಕೂಡ ದೊಡ್ಡ ಮುಜುಗರ ಆಗಿರುವಂಥದ್ದು. ಸ್ವತಃ ನಿಗಮದ MDA ಸಚಿವರ ಹೆಸರು ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲೇ ದೊಡ್ಡ ಮುಜುಗರಕ್ಕೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಈ ಕ್ಷಣದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದಕ್ಕೋಸ್ಕರವೇ ನಿನ್ನೆ CLP ಆಗ್ತಿದ್ದಂಗೆ ತುರ್ತಾಗಿ ತಮ್ಮ ನಿವಾಸಕ್ಕೆ ಹಿರಿಯ ಸಚಿವರುಗಳನ್ನು ಕರೆಸಿಕೊಂಡು ಸಭೆಯನ್ನು ನಡೆಸಿದೆ. ಶೀಘ್ರದಲ್ಲೇ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಇದರ ನಡುವೆ CBI ಕೂಡ ಎಂಟ್ರಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ಆ ಎಂಟ್ರಿ ಆದಮೇಲೆ ಸಚಿವರನ್ನು ರಾಜೀನಾಮೆ ಪಡೆಯುವಂಥದ್ದು, ತಲೆದಂಡ ಆಗುವಂಥದ್ದು ಆ ಪ್ರಕ್ರಿಯೆ ಆದರೆ ಮತ್ತಷ್ಟು ಮುಜುಗರಕ್ಕೆ ಒಳಗಾಗ್ಬೋದು. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಆರೋಪ ಬಂದ ತಕ್ಷಣ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತು ಆಗಬೇಕು ಅನ್ನೋದು ಕೆಲ ಶಾಸಕರು ಮತ್ತು ಸಚಿವರ ಅಭಿಪ್ರಾಯ ಆಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಶರತ್ ಅವರ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.